ಶಿವಮೊಗ್ಗದ ಗುರುದೇವ ನಗರದ ಮನೆಯೊಂದರಲ್ಲಿ ಅಡುಗೆ ಸಿಲಿಂಡರ್ ಸ್ಫೋಟಗೊಂಡಿದೆ. ಪರಿಣಾಮ ಮನೆಯಲ್ಲಿದ್ದ ತಂದೆ ಹಾಗೂ ಮಗಳು ಸಾವು ಬದುಕಿನ ಮಧ್ಯೆ ಹೋರಾಡುತ್ತಿದ್ದಾರೆ. ಸ್ಫೋಟದಿಂದ ಮಣ್ಣಿನ ಗೋಡೆ ಒಡೆದು ಹೋಗಿದ್ದು, ಮೇಲ್ಛಾವಣಿಯ ಹೆಂಚುಗಳೆಲ್ಲವೂ ಹಾರಿ ಹೋಗಿದ್ವು. ಮನೆಯಲ್ಲಿದ್ದ ವಸ್ತುಗಳೆಲ್ಲವೂ ಸುಟ್ಟು ಹೋಗಿವೆ. ಪಕ್ಕದ ಮನೆಯ ಎಲ್ಲಪ್ಪ ತಂದೆ ಮಗಳ ಸಹಾಯಕ್ಕೆ ಸಾಗುತ್ತಾರೆ. ಆತ ಬಂದು ಮನೆಯ ವಿದ್ಯುತ್ ಸಂಪರ್ಕ ಕಡಿತಗೊಳಿಸುವ ಮೊದಲೇ ಅಡುಗೆ ಅನಿಲ ಸ್ಫೋಟಗೊಂಡಿದೆ. ಇದರಿಂದ ಎಲ್ಲಪ್ಪ ತೀವ್ರವಾಗಿ ಗಾಯಗೊಂಡು ಜಿಲ್ಲಾಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆದಿದ್ದಾರೆ. ಘಟನೆಯಲ್ಲಿ ಗಾಯಗೊಂಡಿರುವ ತಂದೆ ಮಗಳ ಸ್ಥಿತಿ ಗಂಭೀರವಾಗಿದ್ದು, ನಗರದ ಸಹ್ಯಾದ್ರಿ ನಗರದ ನಾರಾಯಣ ಹೃದಯಾಲಯದಲ್ಲಿ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ದೊಡ್ಡಪೇಟೆ ಪೊಲೀಸ್ ಠಾಣೆಯಲ್ಲಿ ಈ ಪ್ರಕರಣ ದಾಖಲಾಗಿದೆ. ರಂಗಪ್ಪ ಮತ್ತೆ ಅವ್ರ ಮಗಳು ರೇಖಾ ಮತ್ತೆ ಅವ್ರ ಸಂಬಂಧಿಕ ಇನ್ನೊಬ್ರು ರಂಗಪ್ಪ ಅನ್ನೋರು ಮನೆಗೆ ಕೂತ್ಕೊಂಡಿದ್ದಾಗ ಅವ್ರ ಮಗಳು ರೇಖಾ ಎಂಬವಳು ಅಡಿಗೆ ಮಾಡಕ್ ಹೋಗ್ಯಾಳ, ಅನ್ನ ಅನ್ನ ಪ್ರಿಪೇರ್ ಮಾಡಕ್ ಹೋಗ್ಯಾಳ. ಆಗ ಅದು ಬಸ್ಟ್ ಆಗಿ ಸಿಲಿಂಡರ್ ಮನೆಗೆ ಸಿಕ್ಕಾಪಟ್ಟೆ ಡ್ಯಾಮೇಜ್ ಆಗಿದೆ. ಇಬ್ಬರಿಗೂ ಗಾಯ ಆಗಿದೆ. ಇಬ್ಬರು ನಾರಾಯಣ ಹೃದಯಾಲಯಕ್ಕೆ ಆಸ್ಪತ್ರೆ ಸೇರಿದ್ದಾರೆ. ಅವ್ರ ಸ್ಥಿತಿ ಇನ್ನೂ ನಾವು ತಿಳಿಯಬೇಕಾಗಿದೆ. ಇನ್ನು ಸ್ಪಾಟಿಗಲ್ಲಿ ಹೋಗಿಲ್ಲ, ಅದು ಹೋಗಿ ತಿಳಿದ್ರಿ. ಬಳ್ಳಾರಿ ಸಂಸದ ಶ್ರೀರಾಮುಲು ಹಾಗೂ ಮಾಜಿ ಸಚಿವ ಕರುಣಾಕರ ರೆಡ್ಡಿ ನಡುವಿನ